ಈಗ ಹಲವಾರು ವಿಚಾರಗಳು ಈಗಾಗಲೇ ವಕ್ಫೋರ್ಡ್ ಮುಂದಿದೆ. ಸದ್ಯಕ್ಕೆ ಲೌಡ್ ಸ್ಪೀಕರ್ ಬಗ್ಗೆ ಚರ್ಚೆಗಳು ನಡೀತಾ ಇದೆ, ನಿಮ್ಮ ಗಮನಕ್ಕೂ ಬಂದಿದೆ. ರಾಜ್ಯದ ವಿವಿಧ ಕಡೆಗಳಿಂದ ಜನರು ನಮ್ಮ ವಕ್ಫ್ ಇಲಾಖೆಗೆ ಫೋನ್ ಮಾಡ್ತಾ ಇದ್ದಾರೆ. ಇಸ್ಲಾಮಿನ ಪವಿತ್ರ 5 ಸಮಯದ ನಮಾಜು, ಆ ನಮಾಜಲ್ಲಿ ಈಗಾಗಲೇ 2005 ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ ಬಂದಿದೆ. ಆ ಜಜ್ಮೆಂಟಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, 10 ಗಂಟೆಯಿಂದ ಬೆಳಗ್ಗೆ 6 ತನಕ ಯಾವುದೇ ಧಾರ್ಮಿಕ ವಿಚಾರ ಮಾತ್ರ ಅಲ್ಲ, ಯಾವುದೇ ಕಾರ್ಯಕ್ರಮಗಳಿಗೂ ಲೌಡ್ ಸ್ಪೀಕರ್ ಯೂಸ್ ಮಾಡುವಂಗಿಲ್ಲ ಅಂತ. 2005 ಅದೇ ರೀತಿಯಲ್ಲಿ ಹಲವಾರು ಪೂಜಾ ಕೇಂದ್ರಗಳು, ಅದೇ ರೀತಿಯಲ್ಲಿ ಪ್ರಾರ್ಥನಾ ಕೇಂದ್ರಗಳಲ್ಲೆಲ್ಲ ಎಲ್ಲೆಲ್ಲ ಮೈಕ್ ಯೂಸ್ ಮಾಡಬೇಕು ಅದೆಲ್ಲ ಮೈಕ್ ಯೂಸ್ ಮಾಡ್ತಾ ಇದ್ದರು. ಅದನ್ನು ನಾವು 2021 ಮಾರ್ಚ್ 9 ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದೆವು ಕರ್ನಾಟಕ ರಾಜ್ಯ ವಕ್ ಮಂಡಳಿಯಿಂದ. ಏನು ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ ಇದೆ, ಡೆಸಿಬಿಲ್ ಏನು ಹೇಳಿದೆ, ಆ ಡೆಸಿಬಿಲ್ ಪ್ರಕಾರ ನೀವು ಮೈಕನ್ನು ಯೂಸ್ ಮಾಡಬೇಕು. ಯಾಕಂದರೆ ನಿಮ್ಗೆ ಗೊತ್ತಿದೆ, ಪವಿತ್ರ ಇಸ್ಲಾಮಿನ 5 ವಕ್ತಿನ ನಮಾಜಿನ ಪ್ರಾರ್ಥನೆಗೆ ಕರೆಯುವಂಥ ಒಂದು ಅನೌನ್ಸ್ಮೆಂಟ್ ಆಗಿದೆ ಈ ಅಜಾನ್. ಅಜಾನ್ ಪ್ರಾರ್ಥನೆ ಅಲ್ಲ, ನಾನು ಮೊನ್ನೆ ಮೀಡಿಯಾ ನಮ್ಮ ಸ್ನೇಹಿತರಿಗೆ ಬೆಂಗಳೂರಲ್ಲಿ ಹೇಳಿದ್ದೀನಿ, ಇದು ಪ್ರಾರ್ಥನೆ ಅಲ್ಲ, ಪ್ರಾರ್ಥನೆಗೆ ಕರೆಯುವಂಥ ಅನೌನ್ಸ್ಮೆಂಟ್. ಅನೌನ್ಸ್ಮೆಂಟ್ ಎಲ್ರಿಗೂ ಗೊತ್ತಾಗಬೇಕು, ಆದ್ದರಿಂದ ಲೌಡ್ ಸ್ಪೀಕರ್ ನಮಗೆ ಅಗತ್ಯ ಅಂತ ಪ್ರತಿಪಾದನೆ ಇತ್ತು. ಆದ್ದರಿಂದ ಯಾವ ಸುಪ್ರೀಂ ಕೋರ್ಟಲ್ಲಿ ಹೇಳಿದಂಥ ಡೆಸಿಬಲ್ ಅದರ ಪ್ರಕಾರ ಮಾಡಬೇಕು ಅಂತ ಒಂದು ಸರ್ಕ್ಯುಲರನ್ನು ನಾವು 9/3/2021 ನಾವು ಇಡೀ ರಾಜ್ಯದ ಎಲ್ಲ ಮಸೀದಿಗಳಿಗೂ ನಾವು ಅದನ್ನು ಸರ್ಕ್ಯುಲೇಟ್ ಮಾಡಿದೆವು. ನಂತರ ನಮ್ಮ ಕಮ್ಯುನಿಟಿಯಲ್ಲಿ ದೊಡ್ಡ ಒಂದು ಚರ್ಚೆ ನಡೆಯಿತು. 10 ಗಂಟೆಯಿಂದ 6 ಗಂಟೆ ನೀವು ಮೈಕ್ ವಿಚಾರ ಹೇಳಿದರೆ ನಮಗೆ ಬೆಳಗಿನ ಜಾವದ ಅಂದರೆ ಫಜರ್ ನಮಾಜಿನ ಅಜಾನಿಗೆ ತುಂಬ ತೊಂದರೆ ಆಗುತ್ತೆ ಅಂತ ಒಂದು ಚರ್ಚೆ ನಡೆದಾಗ 17 ಮಾರ್ಚ್ 2021 ನಾವು ತುರ್ತು ಸಭೆ ಸೇರಿ ಮತ್ತೊಂದು ಸರ್ಕ್ಯುಲರ್ ಕಳಿಸಿದ್ದೀವಿ. ಆ ಸರ್ಕ್ಯುಲರಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ, 17 ಮಾರ್ಚ್ 2021 ಆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 75 ಡೇ ಟೈಮು, ಅದೇ ರೀತಿಯಲ್ಲಿ ನೈಟ್ ಟೈಮಲ್ಲಿ 70, ಕಮರ್ಷಿಯಲ್ ಏರಿಯಾದಲ್ಲಿ 65 ಡೇ ಟೈಮ್, 55 ನೈಟ್ ಟೈಮು, 50 ಇದು ಡೇ ಟೈಮು, 40 ನೈಟ್ ಟೈಮಲ್ಲಿ ಡೆಸಿಬಲ್ ಎಲ್ಲರೂ ಚಾಚು ತಪ್ಪದೆ ಪಾಲಿಸಬೇಕು. ಡೇ ಟೈಮ್ ಯಾವುದಂತಲೂ ನಾವು ಕೊಟ್ಟಿದ್ದೀವಿ, ನೈಟ್ ಟೈಮ್ ಯಾವುದಂತಲೂ ಕೊಟ್ಟಿದ್ದೀವಿ. ಆದ್ದರಿಂದ ಈ ಅಜಾನ್ ವಿಚಾರ ಆಗಿದೆ, ಈಗ ಬೆಳಗಿನ ಜಾವದ ಅಜಾನ್ ಈಗ ಚರ್ಚೆ ನಡೀತಾ ಇರುವುದು. ನಾನು ಹಲವಾರು ಸ್ವಾಮೀಜಿಗಳೊಂದಿಗೂ ಇದು ಈಗಾಗಲೇ ಮಾತಾಡಿದ್ದೆ. ಕಳೆದ 10-15 ದಿವಸಗಳಿಂದ ಆ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು, ಅದೇ ರೀತಿಯಲ್ಲಿ ನಮ್ಮ ತರಳುಬಾವಿ ಸ್ವಾಮೀಜಿಗಳು, ನಮ್ಮ ಬಿಜಾಪುರದ ಸ್ವಾಮೀಜಿಗಳೊಂದಿಗೆಲ್ಲ ಚರ್ಚೆ ಮಾಡಿದೆ. ಅವರು ಹೇಳಿದರು ಅಜಾನಿಗೆ ಮಾತ್ರ ಅಲ್ಲ, ನಮ್ಮ ಪೂಜಾ ಕಾರ್ಯಕ್ರಮಗಳಿಗಂತೂ ತುಂಬ ಈ ವಿಚಾರವಾಗಿ ಹೇಗೆ ಇದನ್ನು ಫಾಲೋಅಪ್ ಮಾಡಬೇಕು ಎಂಬ ಒಂದು ಆತಂಕ ನಮ್ಮಲ್ಲೂ ಇದೆ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ನಮ್ಮ ಬೆಂಗಳೂರಲ್ಲಿ ಒಂದು ಮೀಟಿಂಗ್, ಅದು ಉಲಮಗಳ ಒಂದು ಮೀಟಿಂಗ್ ನಡೆಯಿತು, ಅದರಲ್ಲಿ ರಾಜಕೀಯ ನಾಯಕರಿದ್ದರು, ನಾನು ಆ ಕಾರ್ಯಕ್ರಮದಲ್ಲಿ ಆ ಮೀಟಿಂಗಲ್ಲಿ ಭಾಗವಹಿಸಿದ್ದೆ, ಹಲವಾರು ಅಭಿಪ್ರಾಯಗಳೆಲ್ಲ ಬಂದಿದೆ. ಈಗಾಗಲೇ ಅದರ ನಂತರ ಸುಪ್ರೀಂ ಕೋರ್ಟಿನ ಈ ಜಡ್ಜ್ಮೆಂಟನ್ನು ಫಾಲೋಅಪ್ ಮಾಡ್ತಾ ಇಲ್ಲ ಯಾವುದೇ ಧಾರ್ಮಿಕ ಕೇಂದ್ರಗಳು ಎಂಬುದನ್ನು ಈಗಾಗಲೇ ಮಾಡ್ತಾ ಇಲ್ಲ ಎಂಬ ಒಂದು ಕಂಪ್ಲೇಂಟ್ ಬಂದ ನಂತರ ಈಗಾಗಲೇ ಸರ್ಕಾರ ಒಂದು ಆದೇಶವು ಹೊರಡಿಸಿದೆ. ಆ ಆದೇಶದಲ್ಲೂ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಹೇಳಲಾಗಿದೆ. ಈಗ ಇರುವಂಥ ವಿಚಾರ 6-10 ಗಂಟೆಯಿಂದ 6 ಗಂಟೆ, ಮಿಕ್ಕಿದಂತಹ ನಮ್ಮ ಅಜಾನಿಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಬೆಳಗ್ಗಿನ ಆ ಒಂದು ಪ್ರಾರ್ಥನೆಗಿರುವಂಥ ಅಜಾನ್ ಏನು ಮಾಡುವುದು ಎಂಬ ಚರ್ಚೆಗಳು ಈಗಾಗಲೇ ಧಾರ್ಮಿಕ ನಾಯಕರಿಗೆ ಬಿಟ್ಟಿದ್ದೀವಿ. ವಕ್ಫೋರ್ಡ್ ಯಾವತ್ತು ಸರ್ಕ್ಯುಲರ್ ಕಳಿಸಿ ಆಗಿದೆ, ವಕ್ಫೋರ್ಡ್ ಯಾವುದೇ ತೀರ್ಮಾನವನ್ನು ಕೈಗೊಂಡಿಲ್ಲ. ರಾಜ್ಯದ ವಿವಿಧ ಕಡೆಗಳಿಂದ ಎಲ್ಲರೂ ಕೇಳ್ತಾ ಇದ್ದಾರೆ ವಕ್ಫೋರ್ಡ್ ಯಾವುದಾದ್ರೂ ತೀರ್ಮಾನ ಕೈಗೊಂಡಿದೆ. ಇದರಲ್ಲಿ ಇದು ಅಬ್ಸಲ್ಯೂಟ್ಲಿ ಶರಿಯತ್ ವಿಚಾರ, ಶರಿಯತ್ ವಿಚಾರವಾಗಿ ಇದು ಉಲ್ಮಾಗಲು ಅದಕ್ಕೆ ಅಭಿಪ್ರಾಯ ಹೇಳಬೇಕು. ಈಗಾಗಲೇ ಬೆಂಗಳೂರಿಂದ ಕೆಲವು ಉಲ್ಮಾಗಲೆಲ್ಲ ಸೇರಿ ಒಂದು ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಅದೇ ರೀತಿಯಲ್ಲಿ ಕೋಸ್ಟಲ್ ಬೆಲ್ಟಲ್ಲೂ ಈಗಾಗಲೇ ಇವತ್ತು ಬೆಳಿಗ್ಗೆಯಿಂದ ನನಗೆ ಈ ಮಂಗಳೂರು, ಕೊಡಗು, ಅದೇ ರೀತಿಯಲ್ಲಿ ನಮ್ಮ ಉಡುಪಿ ಕಡೆ ಇರುವಂಥ ಉಲ್ಮಾಗಲೆಲ್ಲ ನನಗೆ ಫೋನ್ ಮಾಡಿದರು, ಭಟ್ಕಲದಿಂದಲೂ ಫೋನ್ ಮಾಡಿ ಬಂದಿತ್ತು ಏನು ತೀರ್ಮಾನ ಕೈಗೊಳ್ಳಬೇಕು ಅಂತ. ನನಗೆಲ್ಲರೂ ಸೇರಿ ಒಂದು ತೀರ್ಮಾನ ಕೈಗೊಳ್ಳಬೇಕು. ಈಗಾಗಲೇ ಬೆಂಗಳೂರಲ್ಲಿ ಉಲ್ಮಾಗಲು ಮತ್ತು ರಾಜಕೀಯ ಪ್ರತಿನಿಧಿಗಳೆಲ್ಲ ಸೇರಿ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ಅದೇ ರೀತಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ತೀರ್ಮಾನಕ್ಕೆ ಬರಬೇಕಾಗಿದೆ ಎಂಬುದನ್ನು ಈಗಾಗಲೇ ಅವರಿಗೆ ಹೇಳಲಾಗಿದೆ. ನಾಳೆ ನಾಡಿದ್ದು ಈ ಕೋಸ್ಟಲ್ ಬೆಲ್ಟಲ್ಲಿರುವಂಥ ಎಲ್ಲ ಉಲ್ಮಾಗಲು ಸೇರ್ತಾರೆ.
ಹೇಗೆ ಮಾಡೋದು? ಯಾಕೆಂದರೆ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟು ಅದನ್ನು ನಾವು, ನಿಮ್ಗೆ ಗೊತ್ತಿದೆ, ನಾವು ಭಾರತದಲ್ಲಿ ಮುಸಲ್ಮಾನರು ಯಾವುದೇ ನ್ಯಾಯಾಲಯದ ತೀರ್ಪನ್ನು ಗೌರವಿಸುವಂತಾಗ ಒಂದು ಪ್ರಯತ್ನ, ನಾವು ಗರಿಷ್ಠ ಪ್ರಯತ್ನ ಮಾಡೋಕ್ಕೆ ನಮ್ಮ ಸಮುದಾಯಕ್ಕೆ ನಾವು ಎಲ್ಲ ಉಲಮಾಗಳಿಂದ ಬೇಕಾದಂತಹ ಅಡ್ವೈಸ್ ಎಲ್ಲ ಕೊಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲೂ ನಮ್ಮಿಂದ ಯಾವುದೇ ಗಲಭೆಗಳು, ಅದೇ ರೀತಿಯಲ್ಲಿ ಯಾರು ಯಾವುದೇ ತೊಂದರೆ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಒಂದು ಉತ್ತಮವಾದಂಥ ಒಂದು ತೀರ್ಮಾನ ಬರಬಹುದು. ಇದು 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 ನೋಡಿ, ಇದು ಇಲ್ಲಿ ಇಲ್ಲಿ ಅಭಿಯಾನದ ಪ್ರಶ್ನೆಯೇ ಬರೋದಿಲ್ಲ. ನೀವು ನನ್ನ ಮೇಲೆ ಏರೋಕ್ಕೂ ಆಗಲ್ಲ, ನಾನು ನಿಮ್ಮ ಮೇಲೆ ಏರೋಕ್ಕೂ ಆಗಲ್ಲ. ಇದೆಲ್ಲ ಮನದಾಳದಿಂದ ಬರಬೇಕಾಗಿರೋದು, ಇದು ಯಾರು ಹೇಳಿಕೊಡಬೇಕಾಗಿಲ್ಲ. ಯಾರು ಅಭಿಯಾನ ಮಾಡ್ತಾರೋ ಕೆಲವು ವ್ಯಕ್ತಿಗಳು, ಅವರಿಗೆ ರಾಷ್ಟ್ರ ಪ್ರೇಮದ ಬಗ್ಗೆ ಏನು ಅವರಿಗೆ ಗಂಭೀರತೆ ಇದೆ ಎಂಬುದೇ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಸಿಂದಗಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿದ್ದವರೆಲ್ಲ ಈಗ ರಾಷ್ಟ್ರ ಪ್ರೇಮ ಕಲಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಿಂದ ಯಾರು ಈ ಅಭಿಯಾನ ಅದೇ ರೀತಿಯಲ್ಲಿ ಇದು ಯಾರೂ ಇಲ್ಲ. ಹಿಂದೂಗಳ ಬಗ್ಗೆ ಮುಸಲ್ಮಾನರು ಮಾತಾಡೋದು, ಮುಸಲ್ಮಾನರ ಬಗ್ಗೆ ಹಿಂದೂಗಳು ಮಾತಾಡೋದು, ಇದು ಈ ಭಾರತದ ಅದೇ ರೀತಿಯಲ್ಲಿ ಕರ್ನಾಟಕದ ಏನು ಸೌಂದರ್ಯತೆಗೆ ಅದು ಧಕ್ಕೆ ಆಗುತ್ತೆ. ಯಾರು ಯಾರ ಮೇಲೆ ಏರಿಕೆಯೇ ಇಲ್ಲ. ಇಲ್ಲಿ ಸಂವಿಧಾನಬದ್ಧವಾಗಿ ಎಲ್ಲರಿಗೂ ಇಲ್ಲಿ ಅವಕಾಶಗಳಿವೆ, ಅವಕಾಶಗಳ ಪ್ರಕಾರ ಇಲ್ಲೆಲ್ಲರೂ ಜೀವನ ಮಾಡ್ತಾರೆ. 1000+ ನಮ್ಮ ಮದ್ರಸಗಳಿವೆ ನಮ್ಮ ಅಧೀನದಲ್ಲಿ, ಅಂದರೆ ವಕ್ಬೋರ್ಡ್ ಅಧೀನ ಅಲ್ಲ ನಾನು ಹೇಳ್ತಾ ಇರೋದು. ನಾವು ನಮ್ಮ ಸಂಸ್ಥೆ ಮುಸ್ಲಿಂ ಜಮಾತ್ ಮತ್ತು SSF ನೀವು ನೋಡಿದ್ದೀರಲ್ಲ, ಅದರ ಅಡಿಯಲ್ಲೇ 2000 ಮದ್ರಸಗಳಿವೆ. ಅಲ್ಲೆಲ್ಲ ನಾವು ಈಗಾಗಲೇ ರಾಷ್ಟ್ರಗೀತೆಗಳನ್ನು ಅದೇ ರೀತಿಯಲ್ಲಿ ರಾಷ್ಟ್ರೀಯತೆಯನ್ನು ಹೇಳುವಂಥ ಬೋಧನೆಗಳನ್ನು ನಮ್ಮ ಸಿಲೆಬಸಲ್ಲೇ ಅಳವಡಿಸಿದ್ದೀವಿ. ಎಲ್ಲ ಕಡೆಯಲ್ಲೂ ನಮ್ಮ ವಕ್ಫ್ ಅಧೀನದಲ್ಲೂ 1900 ಮದ್ರಸಗಳಿವೆ, ಅಲ್ಲೂ ನಾವು ಅಳವಡಿಸೋದು ಸ್ವಾಗತಾರ್ಹ ಹೆಜ್ಜೆ. ಯಾಕೆಂದರೆ ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ, ಇನ್ನೂ ಅದನ್ನು ಚೆನ್ನಾಗಿ ಮಾಡುವಂತ. ಯಾಕೆಂದರೆ ರಾಷ್ಟ್ರಗೀತೆ ಅದೇ ನಮಗಿರೋದು, ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಇಸ್ಲಾಂ ಕಲಿಸೋದೇ ಅದನ್ನು, ನೀವು ನಿಮಗೆ ಜನ್ಮ ಕೊಟ್ಟಂತಹ ರಾಜ್ಯಕ್ಕೆ ಅದೇ ರೀತಿಯಲ್ಲಿ ರಾಷ್ಟ್ರವನ್ನು ನೀವು ಪ್ರೀತಿಸಬೇಕು ಅಂತೇಳಿ. ಆದ್ದರಿಂದ ನಮ್ಮ ರಾಷ್ಟ್ರಗೀತೆಯನ್ನು ಎಲ್ಲ ಮಕ್ಕಳು ಆಡಬೇಕು ಕಂಪಲ್ಸರಿಯಾಗಿಯೇ ನಾವು ಈಗಾಗಲೇ ಕೊಟ್ಟಿದ್ದೇವೆ. ನಮ್ಮ ವಕ್ಬೋರ್ಡ್ ಅದರ ಬಗ್ಗೆ 25ನೇ ತಾರೀಕಿಗೆ ವಕ್ಮಂಡಳಿಯ ಸಭೆ ಇದೆ, ಅದರಲ್ಲೂ ನಾವೊಂದು ಅದೊಂದು ಸಬ್ಜೆಕ್ಟಾಗಿ ತಗೊಂಡು, ಏನು 1000+ ಮದರಸೆಗಳಿವೆ ವಕ್ಫ್ ಅಧೀನದಲ್ಲಿ, ಅಲ್ಲೆಲ್ಲ ನಾವು ರಾಷ್ಟ್ರಗೀತೆ ಆಡಿಸುವಂಥ ಪ್ರಯತ್ನಗಳು ನಾವು ಮಾಡ್ತೀವಿ. ಸರ್ಕಾರದಿಂದ ಅಥವಾ ಹಿಂದೂ ಮುಸಲ್ಮಾನರಿಂದ ಯಾವುದೇ ಸವಾಲುಗಳಿಲ್ಲ. ಇಲ್ಲಿ ಸವಾಲು ಬಂದಿರುವುದು ಕೆಲವು ವ್ಯಕ್ತಿಗಳಿಂದ. ಇದು ನಿರಂತರವಾಗಿ ಕೆಲವು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಅದು ಎರಡು ಸಮುದಾಯದಲ್ಲೂ ಇದ್ದಾರೆ. ಅದು ಹಿಜಾಬ್ ವಿಚಾರವಾಗಿರಲಿ, ನಂತರದ ನಡೆದಂಥ ಎಲ್ಲ ಬೆಳವಣಿಗೆಗಳು ನೀವು ನೋಡ್ತಾ ಇದ್ದೀರಾ. ಇಡೀ ಹಿಂದೂ ಸಮಾಜ, ಇಡೀ ಮುಸ್ಲಿಂ ಸಮಾಜ ಇದರಲ್ಲಿ ಯಾವತ್ತೂ ಪಾಲ್ಗೊಂಡಿಲ್ಲ. ಇದು ಕೆಲವು ವ್ಯಕ್ತಿಗಳು. ಆದ್ದರಿಂದ ಆ ವ್ಯಕ್ತಿಗಳನ್ನು ದೂರ ಇಟ್ಟು ಏನು ಮಾಡಬೇಕು ಅದು ಮಾಡೋಣ. ಯಾರು ಕಾನೂನು ರೀತಿಯಲ್ಲಿ ಹೋರಾಟ ಮಾಡುವವರನ್ನು ನಾನು ಹತ್ತಿಕ್ಕಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಕಾನೂನು ವಿಚಾರವಾಗಿ ಮಾತಾಡಬೇಕು, ಕಾನೂನನ್ನೇ ಕೈಗೆತ್ತಿಕೊಳ್ತೀನಿ ಎಂಬ ಸರ್ಕಾರಕ್ಕೆ ಧಮಕಿ ಹಾಕುವಂತಹ ಪ್ರಯತ್ನಗಳು ಮಾಡುವವರನ್ನು ಪಕ್ಕಕ್ಕಿಟ್ಟು, ಸಮಾಜದಲ್ಲಿ ಒಡಕು ಮಾಡುವವರನ್ನು ಪಕ್ಕಕ್ಕಿಟ್ಟರೆ 1.5 ಕೋಟಿ ನಮ್ಮ ಕನ್ನಡಿಗರು ಒಟ್ಟಾಗಬೇಕು. ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಸ್ವಾಮೀಜಿಗಳೆಲ್ಲ ಚರ್ಚೆ ನಡೀತಾ ಇದೆ. ಎಲ್ಲ ಸ್ವಾಮೀಜಿಗಳನ್ನೂ ನಾನು ಮಾತಾಡಿದ್ದೀನಿ, ಎಲ್ಲರ ಅಭಿಪ್ರಾಯ ಒಂದೇ, ಸಮಾಜದಲ್ಲಿ ಸಾಮರಸ್ಯ ಬೇಕು. ಆ ಸಾಮರಸ್ಯಕ್ಕೆ ಎಷ್ಟು ಯಾವ ಹಂತಕ್ಕೆ ಹೋಗೋದಾದರೂ ನಾವು ನಡೆಯಿದ್ದೀವಿ ಅಂತ ಎಲ್ಲ ನಾನು ಬಾಗಲಕೋಟೆ ಹೋಗಿದ್ದೆ. ಅದೇ ರೀತಿಯಲ್ಲಿ ಅಲ್ಲಿ ಟಿಪ್ಪು ಸುಲ್ತಾನ್ರವರ ಸಮಾಧಿ, ಅವರ ಮಸೀದಿ, ಅದೇ ರೀತಿಯಲ್ಲಿ ಅವರ ಗುಂಬಸ್ಗಳು ನಾವು ಕೇಳಿರೋದು, ನೀವು ಕೇಳಿರೋದು ಅದುವೇ. ನಾವು ಕಲಿತಿರುವಂಥ ಪಾಠದಲ್ಲಿ ನಾನು 6ನೇ ತರಗತಿಯಲ್ಲಿ ಸಮಾಜ ಪುಸ್ತಕದಲ್ಲಿ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅಂತಿತ್ತು, ಅದರಲ್ಲೆಲ್ಲ ನಾನು ಕಲಿತಿರೋದು ಅದುವೇ. 6ನೇ ತರಗತಿಯಿಂದ ನಾವೆಲ್ಲರೂ ಅದು ಕಲಿತಿದ್ದೀವಿ. ಅದಕ್ಕೆ ವ್ಯತಿರಿಕ್ತವಾಗಿ ಏನಿದೆ ನೋಡೋಣ. ನನಗಂತೂ ಅದರ ನನ್ನ ಗಮನಕ್ಕೆ ಬಂದಿಲ್ಲ. ಇದು ನಾನು ಹೇಳ್ತಾ ಇರೋದು, ಇಲ್ಲಿ ಒಂದು ಸಾಮರಸ್ಯ, ಇಲ್ಲಿ ಬಹುದಿನಗಳ ತನಕ ಇದು ಮುಂದುವರಿಬೇಕಾದರೆ ನಾವೆಲ್ಲರೂ ಒಟ್ಟಾಗಿ ಇಂಥ ವಿಚಾರ ನಾನು ನಮ್ಮ ಮೀಡಿಯಾದಲ್ಲೇ ನಾನು ಹೇಳಿದ್ದೀನಿ. ಕಳೆದ ಇತಿಹಾಸದ ಏನು ಕಳಂಕಗಳ ಬಗ್ಗೆ ನಾವು ಆಲೋಚನೆ ಮಾಡದೆ, ಚರ್ಚೆ ಮಾಡದೆ, ಇತಿಹಾಸದಲ್ಲಿ ಒಳ್ಳೆಯದು ಯಾರಾದರೂ ಮಾಡಿದರೆ ಅದರ ಬಗ್ಗೆ ಚರ್ಚೆ ಮಾಡಿ ಮುಂದೆ ನಾವು ಮುಂದೆ ಹೆಜ್ಜೆ ಇಡೋಣ. ಯಾಕೆಂದರೆ ಇಲ್ಲಿನ ಹಿಂದೂ ಮುಸ್ಲಿಂ ಯುವಕರು ಅದೇ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಡೆಯಲ್ಲಿ ನಾವು ಇತಿಹಾಸದ ಒಳ್ಳೆಯದನ್ನು ಮಾತ್ರ ಹೇಳಬೇಕು. ಇತಿಹಾಸದಲ್ಲಿ ಯಾರೆಲ್ಲ ಕೆಡುಕು ಮಾಡಿದ್ದಾರೆ, ಕಳಂಕರಿದ್ದಾರೆ, ಅದನ್ನು ಹೇಳಿ ಮುಸಲ್ಮಾನರಿಗೂ ಇಲ್ಲಿ ಯಾವುದೇ